ನಮಸ್ತೆ ಸ್ನೇಹಿತರೆ ರುಚಿಯ ವಿನಮವಾಗಿ ಸ್ವಾಗತ ಇವತ್ತಿನ ರೆಸಿಪಿ ನೀರು ದೋಸೆ ಬೇಕಾಗಿರೋದು ಎರಡೇ ಸಾಮಗ್ರಿ ಅಕ್ಕಿ ಮತ್ತು ಕಾಯಿ ಎರಡು ಸಾಮಗ್ರಿ ಇದ್ದರೆ ನೀರು ದೋಸೆನ ತುಂಬ ಮೃದುವಾಗಿ ತೆಳುವಾಗಿ ಮಾಡ್ಬೋದಾಗಿರುತ್ತೆ ಮಾಡೋ ವಿಧಾನ ಹೇಗೆ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಲೋಟದಲ್ಲಿ ಅಕ್ಕಿನ ನೀರಲ್ಲಿ ನೆನೆ ಹಾಕಿದ್ದೀನಿ ಅಕ್ಕಿನ ಏನಿಲ್ಲ ಅಂದರೂ ನಾಲ್ಕರಿಂದ ಅವರು ನೀರಲ್ಲಿ ಚೆನ್ನಾಗಿ ನೆನೆಸ್ಬೇಕಾಗಿರುತ್ತೆ ನೋಡ್ಬೋದಾಗಿರುತ್ತೆ ಅಕ್ಕಿ ಇವಾಗ ಚೆನ್ನಾಗಿ ನೆನೆದಿದೆ ಇವಾಗ ಮಿಕ್ಸರ್ ಜಾರ್ಗೆ ಹಾಕ್ತಾಯಿದ್ದೀನಿ ಅದಾದಮೇಲಿಂದ ಒಂದು ಬಾಟ್ಲು ಫ್ರೆಶ್ ಆಗಿ ತುರಿದಿರೋಂಥ ತೆಂಗಿನಕಾಯಿ ತುರಿನು ಕೂಡ ಇದ್ದೀನಿ ಹಾಕ್ಬಿಟ್ಟು ರುಬ್ಕೊಳ್ಬೇಕಾಗಿರುತ್ತೆ ಮೊದಲು ಒಂದು ರೌಂಡ್ ಹಾಗೆ ರುಬ್ಕೊಳ್ಳಿ ಅದಾದಮೇಲಿಂದ ಒಂದು ಸ್ಪೂನಲ್ಲಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಒಂದು ರೌಂಡ್ ರುಬ್ಕೊಳ್ಳಿ ಅದಾದಮೇಲಿಂದ ನೀರು ಹಾಕ್ಬಿಟ್ಟು ಫೈನಾಗಿ ರುಬ್ಕೊಳ್ಬೇಕಾಗಿರುತ್ತೆ ದೋಸೆಗೆ ಬ್ಯಾಟರ್ ಯಾವಾಗಲೂ ಅಷ್ಟೇ ಫೈನಾಗಿ ರುಬ್ಕೊಳ್ಬೇಕಾಗಿರುತ್ತೆ ಇವಾಗ ರುಬ್ಕೊಂಡಾಗಿದೆ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಅದಾದಮೇಲಿಂದ ಎರಡು ಗ್ಲಾಸ್ ನೀರನ್ನ ಮಿಕ್ಸರ್ ಹಾಕ್ತಾ ಇದ್ದೀನಿ ಮಿಕ್ಸರ್ ಜಾರಲ್ಲಿ ಸಂಬಣ್ಣ ಇನ್ನೂ ಹಾಗೆ ಇರುತ್ತೆ ಆ ಸಂಬಣನೆಲ್ಲ ಸಂಪೂರ್ಣವಾಗಿ ತಗೊಳ್ಳಿ ನೋಡ್ಬೋದಾಗಿರುತ್ತೆ ಕನ್ಸಿಸ್ಟೆನ್ಸಿ ತೆಳುವಾಗಿರಬೇಕು ಮಜ್ಜಿಗೆ ಅಷ್ಟೇ ತೆಳುವಾಗಿರಬೇಕು ಇವಾಗ ಅರ್ಧ ಚಮಚದಷ್ಟು ಉಪ್ಪು ಇದ್ದೀನಿ ಉಪ್ಪನ್ನು ರುಚಿಗೆ ಅನುಸಾರ ಹಾಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನೋಡಿ ಬ್ಯಾಟರ್ ಕನ್ಸಿಸ್ಟೆನ್ಸಿ ಈ ಒಂದು ಹದದಲ್ಲಿ ಇರಬೇಕಾಗಿರುತ್ತೆ ಅದಾದಮೇಲಿಂದ ಸ್ಟವ್ ಆನ್ ಮಾಡಿ ದೋಸೆ ತವನ ಇಡಿ ದೋಸೆ ಹಾಕಬೇಕಾದ್ರೆ ತವ ಟೆಂಪ್ರೇಚರು ತುಂಬ ಮುಖ್ಯವಾಗಿರುತ್ತೆ ದೋಸೆ ಹಾಕೋಕ್ಕಿಂತ ಮುಂಚೆ ಈರುಳ್ಳಿಯಿಂದ ಈ ಥರ ಚೆನ್ನಾಗಿ ಉಜ್ಜಿ ಆವಾಗ ದೋಸೆ ಚೆನ್ನಾಗಿ ಬರುತ್ತೆ ಇವಾಗ ನೀರು ದೋಸೆ ಬ್ಯಾಟರ್ನ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆ ನಂತರದಲ್ಲಿ ಹಾಕ್ತಾಯಿದ್ದೀನಿ ಬ್ಯಾಟರು ತೀರ ತೆಳುವಾಗಿರೋದ್ರಿಂದ ತವಾ ಪೂರ್ತಿ ಹರಡ್ಕೊಳ್ಳುತ್ತೆ ನೋಡ್ಬೋದಾಗಿರುತ್ತೆ ಎಷ್ಟು ಚೆನ್ನಾಗಿ ಹರಡ್ಕೊಂಡಿದೆ ಅಂತ ಅದಾದ್ಮೇಲಿಂದ ಎರಡು ಸ್ಪೂನ್ ಎಣ್ಣೆ ಇದ್ದೀನಿ ಹಾಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ರಾಗಿ ದೋಸೆ ಮಾಡ್ಬೋದು ಗೋಧಿ ದೋಸೆ ಮಾಡ್ಬೋದು ತಕ್ಷಣಕ್ಕೆ ಬೇಗ ರೆಡಿ ಆಗುತ್ತೆ ಅದುವೇ ಕಡಿಮೆ ಸಾಮಗ್ರಿಗಳಲ್ಲಿ ರಾಗಿ ದೋಸೆ ಗೋಧಿ ದೋಸೆ ನಾನು ಮುಂಚೆನೇ ಮಾಡಿ ತೋರಿಸಿದ್ದೀನಿ ತಪ್ಪದೇ ನೋಡಿ ನೋಡ್ಬೋದಾಗಿರುತ್ತೆ ಇವಾಗ ಒಂದು ಕಡೆ ಬೆಂದಿದೆ ಇವಾಗ ಇದ್ದೀನಿ ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಬಿಡಿ ಬೇಕೊಳುತ್ತೆ ಇವಾಗ ನೀರು ದೋಸೆ ರೆಡಿಯಾಗಿದೆ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ನೋಡಿ ಪ್ಲೇಟ್ಗೂ ಕೂಡ ಎಷ್ಟು ಚೆನ್ನಾಗಿ ಬಂತು ಅಂತ ಇವಾಗ ಮತ್ತೆ ಇನ್ನೊಂದು ದೋಸೆ ಇದ್ದೀನಿ ಇವಾಗ ಇನ್ನೊಂದು ದೋಸೆ ಹಾಕ್ಬೇಕಾದ್ರೆ ಏನಾಗುತ್ತೆ ಅಂದರೆ ತವ ಟೆಂಪ್ರೇಚರು ಜಾಸ್ತಿ ಆಗಿರುತ್ತೆ ಆವಾಗ ಸ್ವಲ್ಪ ನೀರನ್ನ ಚಿಮುಕಿಸ್ಬಿಟ್ಟು ಮತ್ತೆ ಈರುಳ್ಳಿಯಿಂದ ಈ ಥರ ಚೆನ್ನಾಗಿ ಉಜ್ಜಿ ನೀರು ದೋಸೆ ಬ್ಯಾಟರ್ನ ಹಾಕಿ ಹಾಕಿದಾಗ ಈ ಥರ ಹರಡ್ಕೊಳ್ಳುತ್ತೆ ಅದಾದ್ಮೇಲಿಂದ ಮತ್ತೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಎರಡು ಮೂರು ನಿಮಿಷ ಹಾಗೆ ಬಿಡಿ ಬೇಗ ಬೇಕೊಳುತ್ತೆ ಅದಾದಮೇಲಿಂದ ತಿರುವಾಕಿ ನೋಡ್ಬೋದಾಗಿರುತ್ತೆ ಸ್ವಲ್ಪ ಕೂಡ ಅಂಟ್ಕೊಳ್ಳಲ್ಲ ಈ ಒಂದು ವಿಧಾನನ ಅನುಸರಿಸಿ ತವಾದು ಟೆಂಪ್ರೇಚರ್ ಜಾಸ್ತಿ ಆದಾಗ ಸ್ವಲ್ಪ ನೀರು ಚಿಮ್ಸ್ಬಿಟ್ಟು ಈರುಳ್ಳಿ ಲುಜ್ಬಿಟ್ಟು ಆಮೇಲಿಂದ ಬ್ಯಾಟರ್ ಹಾಕೋದ್ರಿಂದ ಸರಿಯಾಗಿ ಬರುತ್ತೆ ದೋಸೆ ಇವಾಗ ನೋಡ್ಬೋದಾಗಿರುತ್ತೆ ದೋಸೆ ಬೆಂದಿದೆ ಇವಾಗ ನೀರು ದೋಸೆ ರೆಡಿಯಾಗಿದೆ ಪ್ಲೇಟ್ಗೆ ಹಾಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಈ ಥರ ನೀವು ಕೂಡ ಮನೇಲಿ ಮಾಡ್ಬೋದಾಗಿರುತ್ತೆ ನೀರು ದೋಸೆ ಮಾಡಬೇಕಾದ್ರೆ ಅಕ್ಕಿ ಮತ್ತು ಕಾಯಿ ಎರಡು ಸಾಮಗ್ರಿ ಇದ್ದರೆ ಮಾಡ್ಬೋದಾಗಿರುತ್ತೆ ಒಂದೇನಂದರೆ ಅಕ್ಕಿನ ಮೊದಲೇನೆ ನೆನೆಸ್ಕೊಳ್ಬೇಕಾಗಿರುತ್ತೆ ನೆನೆಸಿರೋ ಅಕ್ಕಿ ಇದ್ದರೆ ನೀರು ದೋಸೆನ ಮಾಡ್ಬೋದಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಮತ್ತು ಸಾಂಬಾರ್ ರೆಸಿಪಿ ಎರಡನ್ನೂ ಕೂಡ ಮುಂಚೆ ಮಾಡಿ ತೋರಿಸ್ತಿದ್ದೀನಿ ತಪ್ಪದೇ ನೋಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು